ना याके टीपू सुल्तान वे बार हिंदू द्रोही अंतिव जो नम मैसूर रेप्रसेंट मेंबर आफ् पार्लीमेंट मजी पत्रकर्तर स्वयं घोषित इतिहासकार प्रताप सिंह टीपू सुल्तान बगे वो पुस्तक बरद्दारे टीपू सुल्तान स्वातंत्र वीरने देशभक्तने आ पुस्तक विचार बहुत स्पष्ट हेतर को अरस लिंगराज मडिकेरी ओंकारेश्वर देवस्थान कटिसिद कटिसिद नंतर देवस्थान मुंदे निंतु नोडिदंते ओ इष्टु दोड्ड गोपुर कलश इदेनादरू टिप्पुविन कण्णिगे बिद्रे टीपु बंदु इदन्न ओडेदाकिबिडुत्तने अन्नो भयक्के ओळगाद राज देवस्थान गोपुर कलशवन्न मत्ते ताने ओडेसि हाकि अदन्न गुंबज मादरियल्लि अंद्रे ओंदु मसीदिय हागे काणुवंते कट्टिसिद ಈ ಶಬ್ದವನ್ನ ಶ್ರೀಯುತ ಪ್ರತಾಪ ಸಿಂಹವರು ಅವರ ಪುಸ್ತಕದಲ್ಲಿ ಇದಮಿತ್ತಂ ಅಧಿಕೃತ ಎನ್ನುವ ಹಾಗೆ ದಾಖಲೆ ಮಾಡಿದ್ದಾರೆ ನಾನು ಪ್ರತಾಪ ಸಿಂಹ ಅವರಿಗೆ ನಾನು ಕಳೆದ 7 ವರ್ಷಗಳಿಂದ ಸತತವಾಗಿ ಕೇಳ್ತಾ ಇದ್ದೇನೆ ಸ್ವಾಮಿ ಟಿಪ್ಪು ಸುಲ್ತಾನ್ ಸತ್ತದ್ದು 1799 ಮೇ 4 ದೇವಸ್ಥಾನ ಮಡಿಕೇರಿಯಲ್ಲಿ ನಿರ್ಮಾಣವಾದದ್ದು 1812 ರಿಂದ 1820 ರ ಅವಧಿಯಲ್ಲಿ ಟಿಪ್ಪು ಸತ್ತ ಸುಮಾರು 13 ವರ್ಷಗಳ ನಂತರ ಆರಂಭವಾದ ದೇವಸ್ಥಾನವನ್ನ ಟಿಪ್ಪುವಿನ ಭೂತ ಏನಾದರೂ ಬಂದು ಒಡಿತದೆ ಅನ್ನುವ ಕಲ್ಪನೆ ನಿಮಗಿತ್ತ ಯಾಕ್ರಿ ಟಿಪ್ಪು ಸುಲ್ತಾನ ಹೆಸರನ್ನ ಎಲ್ಲೆಲ್ಲಿಗೂ ಎಳೆದು ತರ್ತೀರಿ ನಿಮ್ಮ ಅಯೋಗ್ಯತನಗಳಿಗೆ ಇದಕ್ಕಿಂತ ಬೇರೆ ಏನು ಸಿಗ್ತಾ ಇಲ್ವಾ ಇಂತಹ ಕಪೋಲ ಕಲ್ಪಿತ ಕಥೆಗಳನ್ನ ದಿನಕ್ಕೆ ಒಂದು ಹೊಪ್ಪಿಸುವುದರಲ್ಲಿ ಕೇಸರಿಯ ಪಡೆಗಳು ಅತ್ಯಂತ ನಿಷ್ಣಾತವಾಗಿವೆ ಇದಾಯಿತು ಇದಾದ ಮೇಲೆ ಟಿಪ್ಪು ಜಯಂತಿ ಬಂದ ಕೂಡಲೇ ಹೇಳಿದರು ಮಂಡ್ಯದ ಇಬ್ಬರು ಒಕ್ಕಲಿಗ ಗೌಡರು ಉರಿ ಗೌಡ ಮತ್ತೆ ಇನ್ನೊಬ್ಬರ ಗೌಡರು ಅವರಿಬ್ಬರು ಬಂದು ಟಿಪ್ಪು ಸುಲ್ತಾನನ ಓಡಾಡಿಸ್ಕೊಂಡು ಹೊರಡಾಕ್ಬಿಟ್ರಂತೆ ಏನ ಅಯೋಗ್ಯ ಕಥೆಗಳನ್ನು ಕಟ್ತಿರ್ರಿ ಇಡೀ ಜಗತ್ತಿನ ರಾಜಪ್ರಭುತ್ವದ ಇತಿಹಾಸದಲ್ಲಿ ನಾನು ಕೇವಲ ಕರ್ನಾಟಕವನ್ನ ಭಾರತವನ್ನ ಗಣನೆಗೆ ತೆಗೆದುಕೊಳ್ಳದೆ ಇಡೀ ಪ್ರಪಂಚದ ರಾಜಪ್ರಭುತ್ವದ ಇತಿಹಾಸವನ್ನ ನಿಮ್ಮ ಕಣ್ಣೆದುರು ತರ್ತೇನೆ ಇಷ್ಟು ವರ್ಷಗಳ ರಾಜಪ್ರಭುತ್ವದ ಇತಿಹಾಸವನ್ನ ಚರಿತ್ರೆಯನ್ನ ಯಾರಾದರೂ ಅಭ್ಯಾಸ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡುತ್ತಲೇ ಹಿಡಿದ ಕತ್ತಿಯ ಹಿಡಿಕೆಯನ್ನ ಹೊರಗೆ ಹೋಗಲು ಬಿಡದ ಹಾಗೆ ಎದೆಯ ಒಳಗಿಂದ ರಕ್ತ ಚಿಮ್ಮುತ್ತಿದ್ರು ಸತ್ತು ಬಿದ್ದ ಏಕೈಕ ರಾಜ ಯಾರಾದರೂ ಇದ್ದರೆ ಅದು ಟಿಪ್ಪು ಸುಲ್ತಾನ್ ಮಾತ್ರ ಟಿಪ್ಪುವಿನ ಹಿಡಿಕೆಗಳಲ್ಲಿದ್ದ ಕಡ್ಗವನ್ನ ನಂತರ ಬಿಡಿಸಲಾಯಿತು ಅಂತ ಬರೀತಾರೆ ಒಬ್ಬ ಇತಿಹಾಸಕಾರ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ನೇಹಿತರೆ ಟಿಪ್ಪುವನ್ನ ಹಿಂದೂ ದ್ರೋಹಿ ಅಂತ ಕರೆಯುವ ಕೊಳಕು ಹೊಲಸು ಮನಸ್ಸುಗಳು ಸತ್ಯಗಳನ್ನು ಹೇಗೆ ಮರೆಮಾಚ್ತಾ ಇವೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಲಂಡನ್ನಿನ ಕ್ರಿಸ್ಟಿ ಎನ್ನುವ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದ ಹರಾಜು ಸಂಸ್ಥೆ ಅದು ಒಂದು ಉಂಗುರವನ್ನು ಹರಾಜಿಗೆ ಇಡ್ತಾರೆ ಅವರು ಆ ಉಂಗುರದ ಡಿಸ್ಕ್ರಿಪ್ಷನ್ ಬರೀತಾರೆ ಇದು ಒಂದು ಚಿನ್ನದ ಉಂಗುರ ತೂಕವಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನ ಮೈಸೂರಿನ ದೊರೆ ಟಿಪ್ಪು ಸುಲ್ತಾನ್ ಸಾಯುವ ಸಂದರ್ಭದಲ್ಲಿ ಕೈಯಲ್ಲಿ ಧರಿಸಿದ್ದ ಉಂಗುರ ಇದು ಇದನ್ನ ಆಕ್ಷನ್ ಗೆ ಇಡ್ತಾ ಇದೀವಿ ಅಂತ ಅದನ್ನ ಒಬ್ಬ ಮನುಷ್ಯ ಬಂದು ಆಕ್ಷನ್ ಅಲ್ಲಿ ಕೊಂಡುಕೊಳ್ತಾರೆ ಅವರ ಹೆಸರನ್ನ ಇವತ್ತಿಗೂ ಕೂಡ ಗೌಪ್ಯವಾಗಿ ಇಡಲಾಗಿದೆ ಆದರೆ ನೀವೆಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ ಗೂಗಲ್ ಮಾಡಿ ನೋಡಬಹುದು ಟಿಪ್ಪುವಿನ ಉಂಗುರದ ಮೇಲೆ ಕೆತ್ತಿದ್ದು ಅಕ್ಷರಗಳು ರಾಮ್ ಅಂತ ರಾಮ್ ಎನ್ನುವ ಹೆಸರಿನ ಅಕ್ಷರ ಉಳ್ಳಂತ ಉಂಗುರವನ್ನ ಟಿಪ್ಪುವಿನ ಕೈಗಳಲ್ಲಿತ್ತದು ಯಾವ ಕಾರಣಕ್ಕಾಗಿತ್ತು ಏನಿತ್ತು ನನಗೆ ಗೊತ್ತಿಲ್ಲ ಕ್ಲೈಮ್ ಮಾಡಿದ್ದು ನಾವಲ್ಲ ಟಿಪ್ಪು ಸತ್ತ ಕೂಡಲೇ ಇಡೀ ಲಾಲ್ ಮಹಲ್ ಅರಮನೆಯನ್ನು ಧ್ವಂಸ ಮಾಡಿದ ಬ್ರಿಟಿಷ್ ಸೈನ್ಯ ಸಿಕ್ಕ ಸಿಕ್ಕ ಎಲ್ಲ ಅತ್ಯಮೂಲ್ಯವಾದ ವಸ್ತುಗಳನ್ನು ದೋಚಿಕೊಂಡವರು ಅದರಲ್ಲಿ ಟಿಪ್ಪುವಿನ ಸಿಂಹಾಸನಕ್ಕೆ ಜೋಡಿಸಲಾಗಿದ್ದಂತಹ 8 ದಿಕ್ಕುಗಳಿಗೂ ಜೋಡಿಸಲಾಗಿದ್ದಂತಹ ಸುಳಿಯ ಚಿನ್ನದ ತಲೆಗಳು ಕೂಡ ಅವುಗಳನ್ನು ಕೂಡ ಲಂಡನ್ನಲ್ಲಿ ಹರಾಜು ಹಾಕಿದರು ಅದರಲ್ಲಿ ಒಂದೇ ಒಂದನ್ನು ಆಲ್ಬರ್ಟ್ ವಿಕ್ಟೋರಿಯಾ ಮ್ಯೂಸಿಯಂನಲ್ಲಿ ಇವತ್ತಿಗೂ ಇಟ್ಟಿದ್ದಾರೆ ನಾನು ಕಳೆದ 2 ವರ್ಷಗಳ ಹಿಂದೆ ಆಲ್ಬರ್ಟ್ ವಿಕ್ಟೋರಿಯಾ ಮ್ಯೂಸಿಯಂಗೆ ಹೋದಾಗ ನನಗೆ ಬಹಳ ಸಂತೋಷ ಆಗಿದೆ ಒಬ್ಬ ಕನ್ನಡಿಗನಾಗಿ ಭಾರತೀಯನಾಗಿ ಅಲ್ಲಿಗೆ ಬರ್ತಾ ಇದ್ದ ಪ್ರತಿಯೊಬ್ಬ ವಿದೇಶಿಯ ವೇರ್ ಇಸ್ ಟಿಪ್ಪುಸ್ ಗ್ಯಾಲರಿ ಅಂತ ಕೇಳಿಕೊಂಡು ಹೋಗ್ತಾ ಇದ್ರು
ಸುಮಾರು ಕೋಟಿ 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 ವಸ್ತುಗಳನ್ನು ಇಟ್ಟಿರುವಂತ ಒಂದು ಗ್ಯಾಲರಿಯಲ್ಲಿ ಬರುವ ಪ್ರತಿಯೊಬ್ಬ ಕೂಡ ಟಿಪ್ಪುವಿನ ಗ್ಯಾಲರಿ ಎಲ್ಲಿದೆ ಅಂತ ಹೇಳ್ತಾ ಇದ್ರು. ಟಿಪ್ಪುವಿಗೆ ಬ್ರಿಟಿಷರ ಬಗ್ಗೆ ಎಷ್ಟು ಮಟ್ಟಿಗಿನ ದ್ವೇಷ ಇತ್ತು ಅಂತ ಹೇಳಿದರೆ ಟಿಪ್ಪು ಮತ್ತೆ ಅವರ ಅಪ್ಪ ಇಬ್ಬರು ಒಂದೇ ಮಾತು ಹೇಳ್ತಾರೆ, ಸೇರು ತಕ್ಕಡಿಗಳನ್ನು ಹಿಡಿದುಕೊಂಡು ವ್ಯಾಪಾರಕ್ಕೆ ಬಂದ ಜನ ನೀವು, ವ್ಯಾಪಾರ ಮಾತ್ರ ನಿಮ್ಮ ಧರ್ಮ ಆಗಬೇಕು, ಸ್ಥಳೀಯ ರಾಜನೀತಿಗಳಲ್ಲಿ ಮೂಗು ತೋರಿಸುವ ಅಧಿಕಾರ ನಿಮಗಿಲ್ಲ, ಹಾಗಾಗಿ ನಾವು ನಿಮ್ಮ ವಿರೋಧ ಇದ್ದೇವೆ. ಟಿಪ್ಪು ಒಂದು ಆಟಿಕೆಯ ಹುಲಿಯನ್ನು ಮಾಡಿಸಿಟ್ಟುಕೊಂಡಿದ್ರು, ಆ ಆಟಿಕೆ ಹುಲಿ ಕೂಡ ಇವತ್ತು ವಿಕ್ಟೋರಿಯಾ ಮ್ಯೂಸಿಯಂನಲ್ಲಿದೆ. ಅದಕ್ಕೆ ನೀವು ಕೀ ಕೊಟ್ಟರೆ ಹುಲಿ ಬಾಯಿ ತೆರೆಯುತ್ತೆ, ಅದಕ್ಕೊಂದು ಮ್ಯೂಸಿಕ್ ಕೂಡ ಮಾಡಿದರು, ಅದು ಹುಲಿ ಗರ್ಜಿಸುವಂಥ ಶಬ್ದ. ಕೆಳಗಡೆ ಒಬ್ಬ ಬ್ರಿಟಿಷ್ ಸೈನಿಕ ಪರದಾಡ್ತಾ ಇರೋದು ಕೈಕಾಲೆಲ್ಲ ಮಾಡಿಕೊಂಡು, ಅಂದರೆ ಆ ಮನುಷ್ಯನ ಆಂತರ್ಯದಲ್ಲಿ ಕೂಡ ಬ್ರಿಟಿಷರನ್ನು ನಕಶಿಕ ಅಂತ ದ್ವೇಷ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಇತ್ತು. ಇಂತಹ ಬ್ರಿಟಿಷರನ್ನು ದ್ವೇಷಿಸಿ ತನ್ನ ತಾಯಿ ನೆಲವನ್ನು ಪ್ರೀತಿಸ್ತಾ ಇದ್ದ ಮನುಷ್ಯ ನಿಮ್ಮ ಕಣ್ಣಿಗೆ ಇವತ್ತು ದೇಶದ್ರೋಹಿಯಾಗಿ ಕಾಣ್ತಾ ಇದ್ದಾನೆ. ಟಿಪ್ಪುನ ಅವತಾರ ಅಂತ ಕರೀತಾ ಇದ್ರ. ಜ್ಞಾನಪ್ರಕಾಶ ಸ್ವಾಮೀಜಿ ಒಂದು ಮಾತು ಹೇಳಿದರು, ಮೈಸೂರು ಮತ್ತು ಆಂಗ್ಲರ ನಡುವೆ ನಾಲ್ಕು ಪ್ರಮುಖವಾದ ಯುದ್ಧಗಳು ನಡೀತವೆ, ಒಂದರಿಂದ ನಾಲ್ಕು ಯುದ್ಧಗಳು. ಒಂದು ಮತ್ತು ಎರಡರಲ್ಲಿ ಟಿಪ್ಪುವಿಗೆ ಸಿಂಹದ ಹಾಗೆ ಅವರ ಅಪ್ಪ ಬೆನ್ನಿಂದ ನಿಂತಿರ್ತಾರೆ ಹೈದರಾಲಿ, ಆದರೆ ಮೂರನೇ ಯುದ್ಧ ಆರಂಭ ಆಗುವ ಹೊತ್ತಿಗೆ ಹೈದರಾಲಿ ಹೊರಟೋಗ್ತಾರೆ. ಒಂದು ಕಡೆ ಇಡೀ ಆಡಳಿತವನ್ನು ನಿಭಾಯಿಸಬೇಕಾದಂತಹ ಅನಿವಾರ್ಯತೆ ಜರೂರತ್ತು ಟಿಪ್ಪುವಿನ ಹೆಗಲ ಮೇಲೆ, ಮತ್ತೊಂದು ಕಡೆ ಶತ್ರುಗಳ ಕಾಟ, ದಿನ ಬೆಳಗ್ಗೆ ಎದುರು ಯುದ್ಧ ಯುದ್ಧ ಯುದ್ಧ. ಮೂರನೆಯ ಯುದ್ಧದಲ್ಲಿ ಕಾರ್ನವಾಲಿಸನಿಗೆ ಅನಿವಾರ್ಯವಾಗಿ ತನ್ನ ಇಬ್ಬರು ಮಕ್ಕಳನ್ನು ಟಿಪ್ಪು ಒತ್ತೆ ಇಡ್ತಾನೆ. ಅದರಲ್ಲಿ ಎಂತಹ ಚಾಣಾಕ್ಷರು, ಮತ್ತು ಅವರು ಮನುಷ್ಯರ ಬದುಕುಗಳ ಜೊತೆಗೆ ಮನಸ್ಸುಗಳ ಜೊತೆಗೆ ಎಷ್ಟು ಆಟ ಆಡ್ತಾ ಇದ್ರು ಅಂದರೆ, ಬ್ರಿಟಿಷರು ಟಿಪ್ಪುವಿನ ಮೂರನೇ ಮಗನನ್ನೇ ಅಡ ಇಡಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಮೂರನೇ ಮಗನ ಬಗ್ಗೆ ಟಿಪ್ಪುವಿಗೆ ಅಸಾಧಾರಣವಾದ ಪ್ರೀತಿ ಇರುತ್ತೆ. ಮೊದಲೇ ಮಗನನ್ನು ಅಡ ಇಡು ಅಂತ ಹೇಳಲ್ಲ ಅವರು, ಎರಡು ಮತ್ತು ಮೂರನೆಯ ಮಗನನ್ನು ಅಡ ಇಡು ಅಂತ ಹೇಳ್ತಾರೆ. ಸ್ನೇಹಿತರೆ, ಮತ್ತೊಂದು ವಿಷಯವನ್ನು ಮನಸ್ಸಲ್ಲಿಟ್ಟುಕೊಳ್ಳಿ, ಇಡೀ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡಿದ ಮೊದಲ ದಿನದಿಂದ ಕೊನೆಯ ದಿನದವರೆಗೆ 21 ಕುಶಾಲ ತೋಪುಗಳಿಗೆ ಭಾಜನರಾದ ರಾಜರ ಸಂಖ್ಯೆ ಕೇವಲ ಮೂರು, ಒಂದು ಹೈದರಾಬಾದ್ ನಿಜಾಮನಿಗೆ, ಇನ್ನೊಂದು ಮರಾಠರಿಗೆ. ಮೂರನೆಯದಾಗಿ ದಕ್ಕಿದ್ದು ಟಿಪ್ಪುವಿನ ಇಬ್ಬರು ಮಕ್ಕಳನ್ನು ಅಡವಿಟ್ಟುಕೊಂಡ ಕಾರ್ನವಾಲಿಸ್ ತನ್ನ ಡೇರೆ ಬಳಿಗೆ ಕರ್ಕೊಂಡಾಗ 21 ಕುಶಾಲ ತೋಪು ಮಳಗಿಸಿ ಆ ಮಕ್ಕಳನ್ನು ಒಳಗೆ ಕರ್ಕೊಳ್ತಾನೆ. ಜಗತ್ತಿನ ಇತಿಹಾಸದಲ್ಲಿ ಇದು ಟಿಪ್ಪು ಶತ್ರುವೇ ಇರಬಹುದು, ಆದರೆ ಅವನೊಳಗಿದ್ದ ವೀರತ್ವವನ್ನು ನಾವು ದ್ವೇಷಿಸೋದಿಲ್ಲ. ಕಾರ್ನವಾಲಿಸ್ ತನ್ನ ಇಬ್ಬರು ಮಕ್ಕಳಿಗೆ ಅವನು ಯಾವುದೋ ಒಂದು ಕೋಟೆಯ ಅಳುವೇರೆಯ ಮೇಲೆ ಮಿಂದು ನೋಡ್ತಾನೆ. ಟಿಪ್ಪು ಮತ್ತೆ ಮೂರು ಕುಶಾಲ ತೋಪುಗಳನ್ನು ಮೊಳಗಿಸಿ, ಇಂಥದ್ದೇ ಫಿರಂಗಿಯಿಂದ ಮೂರು ಕುಶಾಲ ತೋಪುಗಳನ್ನು ಮೊಳಗಿಸಿ ನಿಮ್ಮ ಗೌರವಕ್ಕೆ ನನ್ನ ಪ್ರತಿಬಂಧನೆ ಇದು ಅಂತ ಹೇಳ್ತಾನೆ. ಅಂದರೆ ಒಬ್ಬ ಧೀರನನ್ನು ನಡೆಸಿಕೊಂಡ ಪರಿ ಅದು. ಮತ್ತೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತೊಂದು ವಿಷಯ ಹೇಳಿದರು, ನಾಲ್ಕನೆಯ ಮೈಸೂರು ಆಂಗ್ಲ ಯುದ್ಧದ ಕೊನೆಯ ಹಂತ, ಇಡೀ ಶ್ರೀರಂಗಪಟ್ಟಣದ ಕೋಟೆಯನ್ನು ದಶ ದಿಕ್ಕುಗಳಿಂದ ಶತ್ರುಗಳ ಸೇನೆ ಮುತ್ತುಕೊಂಡಿದೆ. ಒಂದು ಕಡೆ ತಿರುಚನಾಪಳ್ಳಿಯಿಂದ ನವಾಬನ ಸೇನೆ, ಹೈದರಾಬಾದಿನಿಂದ ನಿಜಾಮನ ಸೇನೆ, ಮರಾಠರ ಸೇನೆ ಪುಣೆಯಿಂದ, ಬೇರೆ ಬೇರೆ ಕಡೆಗಳಿಂದ ಸಜ್ಜುಗೊಳಿಸಿದಂತಹ ಬ್ರಿಟಿಷರ ಸೇನೆ, ಈ ಎಲ್ಲ ಸೇನೆಗಳು ಬಂದು ಶ್ರೀರಂಗಪಟ್ಟಣದ ಹೊರಗೆ ಬೀಡು ಬಿಟ್ಟು ಕಾದಲಿಕ್ಕೆ ಸಿದ್ಧವಾಗಿವೆ, ನುಂಗಲಿಕ್ಕೆ ಸಿದ್ಧ ಆಗಿವೆ. ಅಂತಹ ಸಂದರ್ಭದಲ್ಲಿ ಆ ಹೊತ್ತಿನ ಇಂಡಿಯಾದ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುವಿನ ಮುಂದೆ ಒಂದು ಪ್ರಸ್ತಾಪವನ್ನು ಕಳಿಸ್ತಾನೆ, ಅಫಿಷಿಯಲ್ ಮೆಮೊರಾಂಡಮ್ ಕಳಿಸ್ತಾನೆ. ಸಬ್ಸಿಡಿಯರಿ ಅಲಯನ್ಸ್, ನಾವು ಬ್ರಿಟಿಷರು ಒಂದು ನಿಯಮವನ್ನು ಜಾರಿಗೆ ತಂದಿದ್ದೇವೆ, ಈಗಾಗಲೇ ನಮ್ಮ ನಿಯಮಕ್ಕೆ ಮರಾಠರು ಸಹಿ ಮಾಡಿದ್ದಾರೆ, ಇದು ಸಹಾಯಕ ಸೈನ್ಯ ಪದ್ಧತಿ ಅಂತ ನಾವು ಇದನ್ನು ಕರೀತಾ ಇದ್ದೇವೆ. ಬ್ರಿಟಿಷರ ಸೇನೆಯನ್ನು ನೀನು ಇಟ್ಟುಕೊಂಡು ವರ್ಷಕ್ಕೆ ಇಂತಿಷ್ಟು ಅಂತ ನಮಗೆ ಕಪ್ಪವನ್ನು ಕೊಟ್ಟರೆ, ಅಂದರೆ ತೆರಿಗೆಯನ್ನು ಕೊಟ್ಟರೆ ನಾವು ಯುದ್ಧ ಮಾಡೋದಿಲ್ಲ, ನಾವು ವಾಪಸ್ ಹೊರಟೋಗ್ತೀವಿ. ಆದರೆ ನೀನು ಈ ಕ್ಷಣದಿಂದ ಬ್ರಿಟಿಷರ ಆಶ್ರಿತ ರಾಜನಾಗ್ತೀಯ, ನೀನು ಸ್ವತಂತ್ರ ರಾಜನಲ್ಲ. ಸಿ ಬಹುಶಃ ಟಿಪ್ಪುವೇ ಅಲ್ಲದೆ ಮತ್ತೊಬ್ಬರು ಯಾರೇ ಇದ್ದಿದ್ರು ಆ ಜಾಗದಲ್ಲಿ, ಟಿಪ್ಪುವಿಗೆ ಗೊತ್ತಿತ್ತು ನನಗೆ ಸೋಲು ಖಚಿತ ಕಟ್ಟಿದ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿತ್ತು. ಟಿಪ್ಪು ಆ ಕ್ಷಣ ಗುಡುಗ್ತಾನೆ, ಮನುಷ್ಯ ನಾನು ಮುರಿದು ಹೋಗ್ತೇನೆ, ನಿಮ್ಮೆದುರು ಬಗ್ಗಿ ನಿಲ್ಲೋದಿಲ್ಲ, ನನ್ನ ಸಾವು ಬಂದರೂ ಸರಿ ನಿಮ್ಮ ಮುಂದೆ ಶರಣಾಗತನಾಗೋದಿಲ್ಲ. ಹೇಳಿದ ಮಾತನ್ನು ಉಳಿಸಿಕೊಳ್ಳುವ ಟಿಪ್ಪು ನಾಲ್ಕನೆಯ ಆಂಗ್ಲೋ ಯುದ್ಧದ ಮೇ 4 ತಾರೀಕು ಬೆಳಗ್ಗೆ ಯಾರೋ ಕಳಿಸಿದ ಬುತ್ತಿಯನ್ನು ಬಿಚ್ಚಿ ಇನ್ನೇನು ಬಾಯಿಗಿಡಬೇಕು ಅನ್ನೋದರಲ್ಲಿ
रजा खान अवन अत्यंत आप्त अंगरक्षक ओडोड़ी बर्ताने खावंद मुगिद होयतु शत्रुगळु मार्गगळिंद बर्ता नम्मवर विद्रोह नम्म नीरिन बागिलन्नु कूड़ा शत्रुगळु तेगेदु बिट्टुबिट्टिद्दारे के आज मुसलमान कौम आपस में इत्तेफाक और इत्तेहाद का मुजाहरा पेश करना बेहद जरूरी है। अपने जाति मसले जो कोई भी है जी, मिल्लत के खातिर एक होना हमारे लिए बेहद जरूरी है। दूसरी बात, हमें कोई है ना ताकत की जरूरत नहीं है, अगर ताकत बनानी है तो इल्म के जरिए अपने बच्चों में इल्म को है ना ज्यादा से ज्यादा आम करते हुए अपने आप में है ना तालीमी आपता हमारी कौम जो है उसमें इजाफा। तो इंशाल्लाह इंशाल्लाह आज इस इजलास से ये अहद कर कर उठेंगे कि अपने बच्चों को चाहे एक वक्त का पाखा भी हमें करना हो तो ठीक है, अपने बच्चों को अच्छी तालीम देंगे इंशाल्लाह। तो मैं आज के इस इजलास में हमारी दावत पर जितने आए हैं, डायस पे जो बैठे थे वो मेहमान नहीं है, आज के इस इजलास में इसकी रौनक बढ़ाने के लिए जो आप लोग आए, मैं आपको दिल की गहराइयों से मुबारकबाद पेश करता हूँ, शुक्रिया अदा करता हूँ कि आज के इजलास को आपने है ना कामयाब बनाया। इंशाल्लाह आने वाले दिनों में इसके ऊपर और ज्यादा से ज्यादा तरीके से, जैसे गुरुराज ने हमारे दुश्मन ताकतें जिस सवालों को हमारे सामने रख रहे हैं, सबूत के साथ उसका जवाब देने के लिए तलकार चिकरंगे गोड़ा है, गुरुराज है, हमारे ज्ञान प्रकाश स्वामी जी है, प्रोफेसर बसवराज है, इन लोगों को साथ रखते हुए इसे इंशाल्लाह द सोल ऑफ टीपू जिस तरीके से सीरियल बना था, द फैक्ट्स ऑफ टीपू इसका है ना सीरियल बनाने की हम कोशिश करेंगे। ये कहते हुए मैं आप तमाम का शुक्रिया अदा करते हुए मैं अपनी जगह लेता हूँ, पूरा हाफिज़।